ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಅನ್ಯಾಯದ ವಿರುದ್ಧ ಮಾತನಾಡಿದ್ರೆ ವಿದ್ಯಾರ್ಥಿಗಳಿಗೆ ಬೀಳುತ್ತೆ ಧರ್ಮದೇಟು. ಸಮಾಜ ಕಲ್ಯಾಣ ಇಲಾಖಾ ಸಚಿವರೇ, ಇತ್ತ ನೋಡಲೇಬೇಕಾದಂತಹ ಸ್ಟೋರಿ ಇದು, ನೀವು ನೋಡಲೇಬೇಕು. ಅನ್ಯಾಯದ ವಿರುದ್ಧ ಮಾತನಾಡಿದ್ರೆ, ಅದರ ಬಗ್ಗೆ ಆಗ್ರಹಿಸಿದ್ರೆ ವಿದ್ಯಾರ್ಥಿಗಳಿಗೆ ಬೀಳುತ್ತೆ ಧರ್ಮದೇಟು. ಸಮಾಜ ಕಲ್ಯಾಣ ಇಲಾಖಾ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಮಾತನಾಡೋದಕ್ಕೂ ಕೂಡ ಸ್ವಾತಂತ್ರ್ಯವಿಲ್ಲ. ಊಟ ಕೇಳಿದ್ದಕ್ಕೆ ಹಾಸ್ಟೆಲ್ ವಿದ್ಯಾರ್ಥಿಗಳ ಮೇಲೆ ಅಡುಗೆ ಸಿಬ್ಬಂದಿ ಹಲ್ಲೆಯನ್ನ ಮಾಡಿದ್ದಾರೆ. ಹಾಸ್ಟೆಲ್ ಮೆನು ಪ್ರಕಾರ ಊಟ ಕೊಡಿ ಅಂತ ವಿದ್ಯಾರ್ಥಿಗಳು ಕೇಳಿದ್ದಾರೆ. ಆದ್ರೆ ಊಟ ಕೊಡಬೇಕಾಗಿರುವಂತಹ ಅಡುಗೆ ಸಿಬ್ಬಂದಿಗಳು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಮಂಗಳವಾರ ನಾನ್ ವೆಜ್ ಊಟ ಕೊಡಬೇಕಿದ್ದಂತಹ ಅಡುಗೆ ಸಿಬ್ಬಂದಿಗಳು ನಾನ್ ವೆಜ್ ಊಟವನ್ನ ಕೊಟ್ಟಿರಲಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದ್ದಾರೆ. ಊಟ ಕೇಳಿದ್ರೆ ಬಾಯಿಗೆ ಬಂದಂತೆ ಬೈತಾರಂತೆ, ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರಂತೆ. ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿದ ಅಡುಗೆ ಸಹಾಯಕ ಯಾಮಣ್ಣ, ಊಟ ಕೊಡದೇ ಇದ್ದಿದ್ದಕ್ಕೆ ಅಡುಗೆ ಸಿಬ್ಬಂದಿಯನ್ನ ಪ್ರಶ್ನಿಸಿದ್ರು ವಿದ್ಯಾರ್ಥಿಗಳು. ಈ ವೇಳೆ ಅಡುಗೆ ಸಹಾಯಕ ಯಾಮಣ್ಣ ವಿದ್ಯಾರ್ಥಿಯ ಮೇಲೆ ಹಲ್ಲೆ ಮಾಡಿದ್ದಾನೆ. ಈ ಒಂದು ಘಟನೆ ಚಿಕ್ಕಬಳ್ಳಾಪುರದ ಚೇಳೂರು ಗ್ರಾಮದ ಹಾಸ್ಟೆಲ್ನಲ್ಲಿ ನಡೆದಿರುವಂತದ್ದು. ಸಮಾಜ ಕಲ್ಯಾಣ ಇಲಾಖೆ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿಗಳಿದು. ಯಾಕಂದ್ರೆ ಕೆಲವೊಂದಿಷ್ಟು ಹಾಸ್ಟೆಲ್ಗಳಲ್ಲಿ ಅವ್ಯವಸ್ಥೆ ಇರುತ್ತೆ. ಹಾಸ್ಟೆಲ್ಗಳಲ್ಲಿ ನೀರಿನ ವ್ಯವಸ್ಥೆ ಇರಲ್ಲ, ಮೂಲ ಸೌಕರ್ಯಗಳಿರಲ್ಲ, ಜೊತೆಗೆ ಊಟದ ವ್ಯವಸ್ಥೆ ಕೂಡ ಹದಗೆಟ್ಟಿರುತ್ತೆ. ಇನ್ನು ಇದು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತಹ ಹಾಸ್ಟೆಲ್ ಆಗಿರೋದ್ರಿಂದ ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಆಗಾಗ ವಿಸಿಟ್ ಕೊಡ್ತಾ ಇರಬೇಕಾಗುತ್ತೆ. ಅಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಪರೀಕ್ಷೆ ಮಾಡಲೇಬೇಕಾಗತ್ತೆ. ಆದರೆ ಅಧಿಕಾರಿಗಳು ಕೂಡ ಇಲ್ಲಿ ಬರ್ತಾ ಇಲ್ಲ. ಹಾಗಾಗಿ ಇಲ್ಲಿ ಅಡುಗೆ ಮಾಡ್ತಿರುವಂತಹ ಸಿಬ್ಬಂದಿಗಳದ್ದು ಹಾಗೆ ಹಾಸ್ಟೆಲ್ಗೆ ವಾರ್ಡನ್ಗಳದ್ದು ದರ್ಬಾರ್ ಆಗಿಬಿಟ್ಟಿದೆ. ಮಾಂಸ ಸಾಂಬಾರ್ ಮಾಡಿಲ್ಲ ಏನಕ್ಕಂತ ಕೇಳಿದ್ರೆ ಯಾರವ್ರು ಹುಡ್ದಿದ್ದು ಯಾಮನ್ ಅಂದ್ರೆ ಏನ್ ವರ್ಕ್ ಅವರು ಹೆಡ್ ಕುಕ್ ಅವರು ವಾರ್ಡನ್ ಇಲ್ವಾ ಇಲ್ಲಿ? ಆಕ್ಸಿಡೆಂಟ್ ಆಗಿದೆಯಾ? ಅದಕ್ಕೆ ಕೈ ಮುರಿದಿದೆ ಅಂತ ಬಟ್ ಹುಡ್ಕೋದು. ಮೆನು ಪ್ರಕಾರ ಚಿಕನ್ ಮಾಂಸ ಇತ್ತು, ಇವತ್ತು ಮಾಂಸ ಸಾಂಬಾರ್ ಇತ್ತು, ಅದು ಮಾಡಿಲ್ಲ. ಕೇಳಿದ್ದಕ್ಕೆ ಹೊಡಿತವ್ರು ಎಲ್ಲ ಕೊಡ್ತಾ ಇದ್ದಾರೆ. ಸ್ನ್ಯಾಕ್ಸ್ ಎಲ್ಲ ಸ್ನ್ಯಾಕ್ಸ್ ಕೊಡ್ತಾ ಇಲ್ವಾ? ಯಾಕೆ ನಿಮ್ಗೆ ಚಾಟ್ ಹಾಕಿದ್ದಾರೆ? ಹಾಂ, ಎಷ್ಟು ಜನ ಇದ್ದೀರಿ ಇಲ್ಲಿ ಮಕ್ಕಳು? ಎಷ್ಟು ಜನ ಇದ್ದೀರಿ ಮಕ್ಳು ಇಲ್ಲೆಲ್ಲ? ಟೋಟಲ್ 45 ಜನ ಇದ್ದೀರಾ? ಸೋಪು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತಹ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಮಾತಾಡೋದಕ್ಕೂ ಕೂಡ ಸ್ವಾತಂತ್ರ್ಯವನ್ನ ಕೊಟ್ಟಿರುವಂತೆ ವಿದ್ಯಾರ್ಥಿಗಳು. ಆ ಮೆನ್ಯೂ ಏನಿರುತ್ತೆ, ಹಾಸ್ಟೆಲ್ನಲ್ಲಿ ಒಂದು ಮೆನ್ಯೂ ಅಳವಡಿಸಿರ್ತಾರೆ, ಆಯಾ ದಿನ ಆಯಾ ಆಹಾರ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮೆನ್ಯೂ ಇರುತ್ತೆ. ಹಾಗಾಗಿ ಅದೇ ಪ್ರಕಾರವಾಗಿ ಊಟವನ್ನ ಕೊಡಬೇಕಾಗತ್ತೆ. ಮಂಗಳವಾರ ಮಾಂಸ ಆಹಾರ ಇತ್ತು, ಹಾಗಾಗಿ ವಿದ್ಯಾರ್ಥಿಗಳು ಇವತ್ತು ನಾನ್ ವೆಜ್ ಊಟ ಕೊಡಬೇಕಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಕೋಪಗೊಂಡಂತಹ ಅಡುಗೆ ಸಿಬ್ಬಂದಿಗಳು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದಾರಂತೆ. ವಿದ್ಯಾರ್ಥಿಗಳು ಸ್ವತಃ ಅಡುಗೆ ಸಹಾಯಕ ಯಮುನ ಮೇಲೆ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಈ ಒಂದು ಘಟನೆ ನಡೆದಿರುವಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಪಾಳೆಕೆರೆ ಗ್ರಾಮದಲ್ಲಿರುವಂತಹ ಹಾಸ್ಟೆಲ್ನಲ್ಲಿ. ವಿದ್ಯಾರ್ಥಿಗಳು ಹಲವು ಬಾರಿ ಇದೇ ರೀತಿಯಾಗಿ ಮೆನ್ಯೂ ಚಾರ್ಟ್ನ ಮಿಸ್ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಊಟವನ್ನು ಕೊಡ್ತಾರೆ. ಹಾಗಾಗಿ ನಾವು ಪ್ರಶ್ನೆ ಮಾಡ್ತೀವಿ, ಆದರೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಹಲ್ಲೆಯನ್ನು ಮಾಡ್ತಾರೆ, ನಾವು ಮಾತನಾಡೋದಕ್ಕೂ ಕೂಡ ಬಿಡೋದಿಲ್ಲ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿಗಳು ಇಂಥ ಹಾಸ್ಟೆಲ್ಗಳಿಗೆ ವಿಸಿಟ್ ಕೊಟ್ಟು ಅಲ್ಲಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಬೇಕಾಗತ್ತೆ. ಆದರೆ ಅಧಿಕಾರಿಗಳು ಕೂಡ ಅಲ್ಲಿಗೆ ಹೋಗ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ರೀತಿಯಾಗಿ ಹಾಸ್ಟೆಲ್ ಪರಿಸ್ಥಿತಿಗಳು ಬದಲಾವಣೆಯನ್ನು ಕಾಣ್ತಾ ಇದ್ದಾವೆ. 1ನೇ ತಾರೀಕು ಕೊಡಬೇಕಾಗಿತ್ತು, ಇವತ್ತು 6ನೇ ತಾರೀಕಾದರೂ ಕೊಟ್ಟಿಲ್ಲ.
ಮತ್ತೆ ಬೇರೆ ಏನೇ ಸಮಸ್ಯೆ ಇದೆ ಇಲ್ಲಿ?